ರಾಜ್ಯ ಬಿಜೆಪಿಯಲ್ಲಿ ಈಗ ಒಂದಿಷ್ಟು ಸಹಜ ಪ್ರಶ್ನೆಗಳು ಕೂಡ ನಿರ್ಮಾಣವಾಗ್ತಾ ಇದೆ ಒಂದೊಂದೇ ಅಸಮಾಧಾನವಿದ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಪಕ್ಷದ ವಿರುದ್ಧ ಮಾತನಾಡಿದವರಿಗೆ ಮರುಪ್ರಶ್ನೆಯನ್ನ ಹಾಕುತ್ತಿಲ್ಲ ನಾವೆಲ್ಲ ಮೂಕ ಪ್ರೇಕ್ಷಕರಾಗಿರೋದು ದೌರ್ಭಾಗ್ಯ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕಾನೂನು ಸಚಿವ ಮಾಧುಸ್ವಾಮಿ ಹಾಗಾದ್ರೆ ಬಿಜೆಪಿಯಲ್ಲಿ ಗಟ್ಟಿ ಧ್ವನಿ ಇಲ್ವಾ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ವಾ ಬಿಜೆಪಿಯ ನಾಯಕರು ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಕಾರಣ ಬಿಜೆಪಿಯ ಸಚಿವರಾದಂತ ಮಾಧುಸ್ವಾಮಿ ಅವರ ಹೇಳಿಕೆ ಅವೆಲ್ಲ ಇವತ್ತು ಏನಾದರೂ ಮಾಡಿ ಮನಸ್ಸು ಮಾಡಬೇಕು ನಾವು ತರಲೇಬೇಕು ಸರ್ಕಾರನ ಮತ್ತೆ ಯಾಕೆಂದ್ರೆ ನಮಗೆಲ್ಲ ಒಂದು ದೌರ್ಭಾಗ್ಯ ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ ಯಾವ ಬಾಯಿಗೆ ಬಂದಾಗ ಮಾತಾಡ್ತಾರೆ ಏನೋ ಮಾತಾಡ್ತಾರೆ ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ ನೀವೇನು ಅಂತ ಕೇಳಲಿಲ್ಲ ನೀವೇನು ಅಂತ ಕೇಳಲಿಲ್ಲ ನೀವೇನು ಮಾಡಿದಿರಿ ಅಂತ ಕೇಳಲ್ಲ ನಾವು ಪ್ರಶ್ನೆಗಳನ್ನ ನಾವು ನಮಗೆ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೋಣೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡು ಬಂದಿಲ್ಲ ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದೆ ಬಿ ಅಗ್ರೆಸಿವ್ ನೀವು ಮಾತಾಡಕ್ ಶುರು ಮಾಡಿ ನೀವು ಮೇಲ್ ಬೀಳಕ್ ಶುರು ಮಾಡಿ ನೀವು ಮಾಡೋದು ಹೇಳಕ್ ಶುರು ಮಾಡಿ ಆಗ ಅವರು ಭಯ ಮುಚ್ಕೋತಾರೆ ಅವ್ರನ್ನ ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ ಪಾಪ ಅಮಾಯಕರು ಕೇಳೋರಿಗೆ ಅವರಾಡೋದೇ ಸತ್ಯ ಇರೋ ಅಂತ ಈ ಕೋರ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರ್ತೀವಿ ಎರಡು ಪಾರ್ಟಿ ಮಧ್ಯೆ ನಾವು ನೋಟಿಸ್ ಕೊಟ್ಟಾಗ ಒಂದ್ ಪಾರ್ಟಿ ಬರದೇ ಇದ್ರೆ ಇನ್ನೊಂದ್ ಪಾರ್ಟಿ ಏನ್ ಹೇಳೋದ್ರೆ ಅದ್ರ ಪರವಾಗಿ ಆದೇಶ ಮಾಡ್ಬಿಡ್ತೀವಿ ಎಕ್ಸ್ಪರ್ಟ್ ಡಿಸಿಷನ್ ನೀನೇನ್ ಹೇಳಿಲ್ಲಪ್ಪ ಅವ್ನು ಹೇಳಿ ಸತ್ಯ ಮಾಡಿದೀನಿ ಅಂತ ಎಕ್ಸ್ಪರ್ಟ್ ಡಿಸಿಷನ್ ಗಳು ಹಾಕ್ಬಾರ್ದು ನಾವು ಎಲ್ಲಾದ್ರೂ ತಕರಾರುಗಳನ್ನ ಮಾಡ್ಬೇಕು ಒಬ್ಜೆಕ್ಷನ್ ಫೈಲ್ ಮಾಡ್ಬೇಕು ನೀನೇನ ಹೇಳ್ತೀಯ ನೀನೇನ್ ಮಾತಾಡ್ತೀಯ ಯಾರು ಮಾತಾಡ್ತಾವ್ರಿ ಯಾರು ಮಾತಾಡ್ತಾವ್ರಿ ಹೇಳಿ ನಮ್ ಬಗ್ಗೆ ಪಕ್ಷದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಲಿಕ್ಕೆ ಆಗ್ತಾ ಇಲ್ವಾ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಲಿಕ್ಕೆ ಕಾರಣ ಜೆ ಸಿ ಮಾಧುಸ್ವಾಮಿ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು ಆಡಿರುವಂತಹ ಮಾತು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗ್ರಾಸವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಮಾಧುಸ್ವಾಮಿ ಅವರು ಮಾತನಾಡಿದ ಯಾವ ಕಾರ್ಯಕ್ರಮದಲ್ಲಿ ಜೊತೆಗೆ ಬಿಜೆಪಿಯಲ್ಲಿರುವಂತಹ ಒಂದಿಷ್ಟು ತೊಡಕುಗಳು ಅವರ ಬಾಯಿಂದ ಬಂದಂತೆ ಕಾಣಿಸ್ತಾ ಇದೆ ಇಲ್ಲ ಪ್ರೇಮ್ ಕುಮಾರ್ ಬಿಜೆಪಿಯಲ್ಲಿರುವಂತಹ ತೊಡಕು ಅನ್ನೋದಕ್ಕಿಂತ ತಾವು ಮಾಡಿದಂತಹ ಬಿಜೆಪಿ ಅವರು ಮಾಡಿದಂತಹ ಸಾಧನೆಯನ್ನ ಜನರಿಗೆ ಗಟ್ಟಿ ಧ್ವನಿಯಲ್ಲಿ ಸಲ್ಲಿಸ್ಲಿಕ್ಕೆ ಅಗ್ರೇಸಿವಾಗಿ ಮಾತಾಡ್ಲಿಕ್ಕೆ ನಮ್ಮ ಯಾರ ನಾಯಕರು ಮುಂದಾಗ್ತಾ ಇಲ್ಲ ಅಂತ ಅಗ್ರೇಸಿವಾಗಿ ಮಾತನಾಡುವ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಕಾಂಗ್ರೆಸ್ನವರು ಮಾಡುತ್ತಿರುವಂತಹ ಸುಳ್ಳು ಆರೋಪಗಳೇ ಸತ್ಯವಾಗಿ ಜನರಿಗೆ ಅನಿಸ್ತಾ ಇದೆ ಸೊ ಹಾಗಾಗಿ ನಾವು ಇನ್ಮೇಲಿಂದ ಅಂದ್ರೆ ಬಿಜೆಪಿ ಅವರು ಇನ್ಮೇಲಿಂದ ಅಗ್ರೇಸಿವಾಗಿ ಮಾತಾಡಬೇಕು ಆ ಮೂಲಕ ನಮ್ಮ ಸಾಧನೆಗಳನ್ನ ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ನವರು ಮಾಡುತ್ತಿರುವಂತಹ ಸುಳ್ಳು ಆರೋಪಗಳನ್ನ ಸತ್ಯಾಸತ್ಯತೆಗಳನ್ನ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಕೂಡ ಬಿಜೆಪಿ ಅವರು ಇನ್ನೂ ಅಗ್ರೆಸಿವಾಗಿ ಮಾತನಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಮಾಧುಸ್ವಾಮಿ ಅವರು ಮಾತಾಡಿರುವಂತದ್ದು ನಾವು ಬಿಜೆಪಿ ಅವರು ಮೂಕ ಪ್ರೇಕ್ಷಕರಾಗಿದ್ದೇವೆ ಅವ್ರು ಹೇಳ್ತಾ ಇದ್ದಾರೆ ಮಾತ್ರ ಕೇಳ್ತಾ ಇದ್ದೇವೆ ಕೆಲವೊಮ್ಮೆ ಅಮಾಯಕ ಜನರಿಗೆ ಕಾಂಗ್ರೆಸ್ನವರು ಹೇಳ್ತಾ ಇರೋದು ಸತ್ಯ ಏನು ಎನ್ನುವಂತಹ ಮನಸ್ಸಿನಲ್ಲಿ ಅವರಿಗೆ ಉಳ್ಕೊಂಡಿದೆ ಸೊ ಹಾಗಾಗಿ ಅವೆಲ್ಲವನ್ನು ತೊಡೆದು ಹಾಕ್ಬೇಕಾಗಿದೆ ನಾವು ಕೂಡ ಅಗ್ರೇಸಿವಾಗಿ ಮಾತಾಡ್ಬೇಕಾಗತ್ತೆ ಎನ್ನುವಂಥದ್ದನ್ನ ಮಾಧುಸ್ವಾಮಿ ಹೇಳ್ತಾ ಇರುವಂತದ್ದು ಹೀಗಾಗಿ ಕಾಂಗ್ರೆಸ್ನವರು ಹೇಳಿದ ಎಲ್ಲಾ ಸುಳ್ಳಿನ ಆರೋಪಗಳ ಸತ್ಯವಾಗಿ ಪರಿಣಮಿಸ್ತಾ ಇದೆ ಇದು ಮುಂದೊಂದು ದಿನ ಬಿಜೆಪಿಗೆ ಕಂಟಕವಾಗಿ ಪರಿಣಮಿಸಬಹುದು ಹಾಗಾಗಿ ಎಲ್ಲಾ ಕಾರ್ಯಕರ್ತರು ಈಗ ಎಚ್ಚೆತ್ತುಕೊಳ್ಬೇಕಾಗಿದೆ ಅಗ್ರೇಸಿವಾಗಿ ಮಾತಾಡಬೇಕಾಗಿದೆ ಎನ್ನುವಂತ ದಾಟಿಯಲ್ಲಿ ಮಾಧುಸ್ವಾಮಿ ಹೇಳಿರುವಂತದ್ದು ಪ್ರೇಮ್ ಕುಮಾರ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ ನಾವೆಲ್ಲ ಇವತ್ತು ಏನಾದ್ರು ಮಾಡಿ ಮನಸ್ಸು ಮಾಡಬೇಕು ನಾವು ತರಲೇಬೇಕು ಸರ್ಕಾರನ ಮತ್ತೆ ಯಾಕೆಂದ್ರೆ ನಮ್ಗೆಲ್ಲ ಒಂದು ದೌರ್ಭಾಗ್ಯ ನಾವೆಲ್ಲ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀವಿ ಯಾವ ಬಾಯಿಗೆ ಬಂದಾಗ ಮಾತಾಡ್ತಾರೆ ಏನೋ ಮಾತಾಡ್ತಾರೆ ಅದನ್ನ ಕೇಳ್ಬಿಟ್ಟು ನಾವೇ ಜಿಜ್ಞಾಸೆ ಹೌದೇನೋ ಉಂಟೇನೋ ಹಂಗೇನೋ ಹಿಂಗೇನೋ ಅನ್ನೋ ಜಿಜ್ಞಾಸೆಗೆ ನಾವಿದ್ದೀವಿ ನೀವೇನು ಅಂತ ಕೇಳಲಿಲ್ಲ ನೀವೇನು ಅಂತ ಕೇಳಲಿಲ್ಲ ನೀವೇನ್ ಮಾಡಿದಿರಿ ಅಂತ ಕೇಳಲ್ಲ ನಾವು ಪ್ರಶ್ನೆಗಳನ್ನ ನಾವು ನಮಗ ಹಾಕೋತೀವಿ ಬಿಟ್ರೆ ಬೇರೆಯವ್ರಿಗೆ ಹಾಕೋಣೋ ಪರಿಸ್ಥಿತಿನ ಯಾಕೋ ನಾವು ಮುಂದುವರ್ಸ್ಕೊಂಡು ಬಂದಿಲ್ಲ ನಾನು ಇವರಿದ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಸಭೆಯಲ್ಲಿ ಮಾತಾಡ್ತಾ ಇದ್ದೆ ಬಿ ಅಗ್ರೆಸಿವ್ ನೀವು ಮಾತಾಡಕ್ ಶುರು ಮಾಡಿ ನೀವು ಮೇಲ್ ಬೀಳಕ್ ಶುರು ಮಾಡಿ ನೀವು ಮಾಡೋದು ಹೇಳಕ್ ಶುರು ಮಾಡಿ ಆಗ ಅವರು ಭಯ ಮುಚ್ಕೋತಾರೆ ಅವ್ರನ್ನ ಆಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ ಪಾಪ ಅಮಾಯಕರು ಕೇಳೋರಿಗೆ ಅವರಾಡೋದೇ ಸತ್ಯ ಇರೋ ಅಂತ ಈ ಕೋರ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರ್ತೀವಿ ಎರಡು ಪಾರ್ಟಿ ಮಧ್ಯೆ ನಾವು ನೋಟಿಸ್ ಕೊಟ್ಟಾಗ ಒಂದ್ ಪಾರ್ಟಿ ಬರದೇ ಇದ್ರೆ ಇನ್ನೊಂದ್ ಪಾರ್ಟಿ ಏನ್ ಹೇಳೋದ್ರೆ ಅದ್ರ ಪರವಾಗಿ ಆದೇಶ ಮಾಡ್ಬಿಡ್ತೀವಿ ಎಕ್ಸ್ಪರ್ಟ್ ಡಿಸಿಷನ್
ನೀನೇನು ಹೇಳಲಿಲ್ಲಪ್ಪ ಅವ್ನು ಹೇಳಿ ಸತ್ಯ ಮಾಡಿದೀನಿ ಅಂತ ಎಕ್ಸ್ಪರ್ಟ್ ಡಿಸಿಷನ್ ಗಳಾಗಬಾರ್ದು. ನಾವು ಎಲ್ಲಾದ್ರೂ ತಕರಾರುಗಳನ್ನ ಮಾಡಬೇಕು, ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ನೀನೇನ ಹೇಳ್ತೀಯ, ನೀನೇನ್ ಮಾತಾಡ್ತೀಯ, ಯಾರು ಮಾತಾಡ್ತಾವ್ರಿ, ಯಾರು ಮಾತಾಡ್ತಾವ್ರಿ ಇಲ್ಲಿ ನಮ್ಮ ಬಗ್ಗೆ, ಪಕ್ಷದ ಬಗ್ಗೆ?